ಮುಂದಿನ ಸುದ್ದಿ. ಎಸ್, ಬೆಂಗಳೂರು ದೇಶ ವಿದೇಶಗಳಲ್ಲಿ ತನ್ನ ಇತಿಹಾಸ, ಐಟಿ ಹಬ್ಗಳು, ಜೊತೆಗೆ ಈಗ ಹೊಸದಾಗಿ ಟ್ರಾಫಿಕ್ ಜಾಮ್ಗೂ ಕೂಡ ಹೆಸರಾಗ್ತಿದೆ. ಬೆಂಗಳೂರು ಅಂದರೆ ಐಟಿ ಸಿಟಿ, ಉದ್ಯಾನ ನಗರ ಎಲ್ಲ ಒಂದು ಹೆಸರಿದೆ. ಅಷ್ಟೇ ಮತ್ತೊಂದು ಕುಖ್ಯಾತಿ, ಇದು ಪ್ರಖ್ಯಾತಿ ಅಲ್ಲ, ಟ್ರಾಫಿಕ್ ಸಿಟಿ ಅಂತ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಸೊ ಸಾಮಾಜಿಕ ಜಾಲತಾಣ ಅಂತೂ ಸಿಕ್ಕಾಪಟ್ಟೆ ಮೀಮ್ಸ್. ಹೌದು, ಆ ಕಡೆ ಯಾವುದದು ಇದೆಯಲ್ಲ, ಎಲೆಕ್ಟ್ರಾನಿಕ್ ಸಿಟಿ, ಅದಾದ್ಮೇಲೆ ವೈಟ್ ಫೀಲ್ಡು, ಆಮೇಲೆ ಲಾಸ್ಟ್ ಟೈಮು ಫುಲ್ಲು ಸಿಲ್ಕ್ ಬೋರ್ಡ್. ಸಿಲ್ಕ್ ಬೋರ್ಡ್ ಅಂತೂ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ದೊಡ್ಡ ಟ್ರೆಂಡಿಂಗು ಆ ಥರ. ಅಂದರೆ ಬೆಂಗಳೂರಿನ ಅಪಹಾಸ್ಯ ಮಾಡೋಂಥ ಮೀಮ್ಸ್ಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಸೊ ಈಗ ಒಂದು ಅಧ್ಯಯನ ಮಾಡಿದೆ ಬೆಂಗಳೂರಲ್ಲಿ, ಭಾರತದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಕರೆ ಬೆಂಗಳೂರು ವಾಹನಗಳನ್ನು ಓಡಿಸುವ ನಿಧಾನಗತಿ ನಗರಗಳ ಪಟ್ಟಿಯಲ್ಲಿ ಈಗ ಸೇರ್ಪಡೆ ಆಗಿದೆ. ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಸರಾಸರಿ ಅರ್ಧ ಗಂಟೆ ಬೇಕು, ಸರಾಸರಿ ಅಂದ್ರೆ 1 ಕಿಲೋಮೀಟರ್ಗೆ 3 ನಿಮಿಷ ಬೇಕು. ಹೌದು, ಸೊ ಸರಾಸರಿ ಇನ್ನೂ ಜಾಸ್ತಿ ಬೇಕಾಗುತ್ತೆ ಒಂದು ಟೈಮಲ್ಲಿ ಅಲ್ವಾ. ಹೌದು, ಲಂಡನ್ ಏನು ಅರ್ಧ ಗಂಟೆ ತೆಗೆದುಕೊಳ್ಳುತ್ತೆ. ಕರ್ನಾಟಕದ ರಾಜಧಾನಿ ಲಂಡನ್ನ ನಂತರ ಎರಡನೇ ಸ್ಥಾನ, ಲಂಡನ್ ಮೊದಲನೇ ಸ್ಥಾನದಲ್ಲಿದೆ, ಕರ್ನಾಟಕ ನಮ್ಮ ಬೆಂಗಳೂರು ಎರಡನೇ ಸ್ಥಾನದಲ್ಲಿ ಇದೆಯಂತೆ. ಸೊ 10 ಕಿಲೋಮೀಟರ್ ಹೋಗ್ಬೇಕಾದ್ರೆ 28 ನಿಮಿಷ 9 ಸೆಕೆಂಡ್ ತಗೊಳ್ಳುತ್ತೆ. ಸೊ ಈ ವರದಿಯಲ್ಲಿ ಲಂಡನ್ ಪ್ರಥಮ ಸ್ಥಾನದಲ್ಲಿದೆ. ಅಂದರೆ 10 ಕಿಲೋಮೀಟರ್ಗೆ ಲಂಡನ್ನಲ್ಲಿ 35 ನಿಮಿಷ ಬೇಕು 10 ಕಿಲೋಮೀಟರ್ ಹೋಗ್ಬೇಕು ಅಂದರೆ. ಸೊ ಇಟಲಿಯ ಮಿಲಾನ್ 3, ಆಮೇಲೆ ಎಲ್ಲಿ ಇಟಲಿ ಅಲ್ಲ ಏನು ಐರ್ಲ್ಯಾಂಡ್ ರಾಜಧಾನಿ ಡರ್ಬಿನ್ 3ನೇ ಪ್ಲೇಸಲ್ಲಿ ಇದೆ, ಜಪಾನ್ನ ನಪೋರ 4ನೇ ಪ್ಲೇಸು, ಇಟಲಿಯ ಮಿಲಾನ್ 5ನೇ ಪ್ಲೇಸಲ್ಲಿ ಇದೆ. ಹೌದು, ಬೆಂಗಳೂರು 2ನೇ ಪ್ಲೇಸ್ ಬಂದ್ಬಿಟ್ಟಿದೆಯಲ್ಲಪ್ಪ. ಬೆಂಗಳೂರಿಗೆ ಜಾಸ್ತಿ ಟ್ರಾಫಿಕ್ ಮುಂಬೈ ಮತ್ತೆ ಡೆಲ್ಲಿಯಲ್ಲಿ ಅಂತಾರೆ. ಹೌದು, ಬಟ್ ಬೆಂಗಳೂರು ಯಾಕೆ 2ನೇ ಪ್ಲೇಸ್ಗೆ ಬಂದ ಗೊತ್ತಿಲ್ಲ. ನಮ್ಮ ಮನೆಯಿಂದ ನನ್ನ ಆಫೀಸ್ 15 ಕಿಲೋಮೀಟ್ರು, ಒಂದಿನ 3/4 ಗಂಟೆ ಬೇಕಾಗುತ್ತೆ, ಒಂದಿನ 1 ಅವರ್ ಮೇಲೆ ಡಿಪೆಂಡ್. ಅದು ಆಫೀಸ್ ಟೈಮಲ್ಲಿ ಬಂದ್ರೆ ನಿಮ್ಗೆ 1.5 ಗಂಟೆ ಬೇಕು, ನೀವು ಬೆಳಿಗ್ಗೆ 9-9:30 ಟೈಮಲ್ಲಿ ಬಂದ್ರೆ ಮತ್ತೆ ಸಂಜೆ 7-8 ಗಂಟೆ ಒಳಗೆ ಹೋಗ್ಬೋದು. ಬಟ್ ಆವರೇಜ್ 1/2 ಗಂಟೆ ಅಂತ ಹೇಳ್ತಿದ್ದಾರೆ, ಜಾಸ್ತಿನೇ ಆಯ್ತಲ್ವಾ. ಹೌದು, ಏನೋ ರಿಂಗ್ ರೋಡು, ಆ ಮೆಟ್ರೋ ಒಟ್ರ ಎಲ್ಲ ಇದ್ರು ಕೂಡ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಅಂತೂ ತಪ್ತಾ ಇಲ್ಲ ನೋಡಿ. ಈಗ ಇಡೀ ವಿಶ್ವದಲ್ಲಿ 2ನೇ ಸಿಟಿ ಆಗ್ಬಿಟ್ಟಿದೆ, ಹೆಚ್ಚು ಟ್ರಾಫಿಕ್ ಇರ್ತಕ್ಕಂಥ ಸಿಟಿ. ನನ್ನ ಪ್ರಕಾರ ಯಾಕೋ ಸ್ವಲ್ಪ ಮಿಸ್ ತೊಡ್ದಂಗಿದೆ ಈ ವರದಿ, ಬಟ್ ನಾ ಇದು ವರದಿ ಬಂದಿರೋದು ಆಯ್ತಾ, ಆವರೇಜ್. ಈಗ ಒಂದು 10 ಕಿಲೋಮೀಟರ್ನ 5 ನಿಮಿಷದಲ್ಲೋ 10 ನಿಮಿಷದಲ್ಲೋ ಹೋಗ್ಬೋದು, ಆದ್ರೆ ಯಾವ್ದೋ 10 ಕಿಲೋಮೀಟರ್ ಡೆಸ್ಟಿನೇಷನ್ ಅಲ್ಲಿ ಕೊನೆ 1 ಕಿಲೋಮೀಟರ್ ಜಾಮ್ ಆಗ್ಬಿಡುತ್ತೆ. ಆ 1 ಕಿಲೋಮೀಟರ್ಗೆ 1/2 ಗಂಟೆ ಬೇಕಾಗ್ಬೋದು, ಆ ರೀತಿ. ಎಸ್, ಇನ್ನ